ಸನ್ಮಾನ್ಯ ವಿನಯ್ ಕುಲಕರ್ಣಿಯವರು ಜಿಲ್ಲೆಯ ಹೊರಗೆದ್ದು ಅಭೂತಪೂರ್ವ ಜಯವನ್ನು ಗಳಿಸಿದ್ದ ಸಂದರ್ಭದಲ್ಲಿ ಸಮಸ್ತ ಜನಾಂಗದ ಸರ್ವ ಜನಾಂಗದ ಅಭಿಪ್ರಾಯ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರಿಗೆ ಡಿ ಸಿ ಎಂ ಪಟ್ಟವನ್ನು ಕೊಡಬೇಕನ್ನುವಂಥ ಒತ್ತಾಯ, ಅವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಯುವಕರು ಹಿರಿಯರು ಎಲ್ಲರೂ ಸೇರಿ ಇವತ್ತು ಬಜರಂಗಿಯ ಒಂದು ಆಸ್ಥಾನದಲ್ಲಿ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರಿಗೆ ಡಿ ಸಿ ಎಂ ಪಟ್ಟವನ್ನು ಕೊಡಬೇಕಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ನಾವೆಲ್ಲರೂ ಸೇರಿ ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಎಲ್ಲರಿಗೂ ನಾವು ಒತ್ತಾಯವನ್ನು ಮಾಡ್ತೇವೆ. ಸನ್ಮಾನ್ಯ ವಿನಯ್ ಕುಲಕರ್ಣಿಯವರು ಉತ್ತರ ಕರ್ನಾಟಕದ ಒಂದು ಕಿರೀಟ ಇದ್ದಾಗೆ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರಿಗೆ ಡಿ ಸಿ ಎಂ ಪಟ್ಟ ನೀಡುವುದರ ಮುಖಾಂತರ ಅವರಿಗೆ ಗೌರವವನ್ನು ಕೊಡಬೇಕು. ಯಾಕಂದರೆ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ 75 ವರ್ಷದ ಒಂದು ಇತಿಹಾಸದಲ್ಲಿ ಕ್ಷೇತ್ರದ ಹೊರಗಿದ್ದು ನಾಮಿನೇಷನ್ ಕೂಡ ಮಾಡಲಿಕ್ಕೆ ಬರ್ರೆ ಕ್ಷೇತ್ರದಲ್ಲಿ ಒಂದು ದಿವಸ ಪ್ರಚಾರವನ್ನು ಮಾಡದೆ ಪ್ರಚಂಡ ಬಹುಮತದಿಂದ ಆರಿಸಿ ಬಂದಂಥ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರಿಗೆ ಗೌರವವನ್ನು ಕೊಡಬೇಕಂತೇಳಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನನಗೆ ಅಚಲವಾದ ವಿಶ್ವಾಸ ಇತ್ತು ವಿನಯ್ ಕುಲಕರ್ಣಿ ಅವ್ರು ಗೆದ್ದೇಗಲ್ತಾರ ಅಂತೇಳಿ ವಿಶ್ವಾಸ ಇತ್ತು. ಇವ್ರೇನು ಕುತಂತ್ರ ಮಾಡ್ತಾಯಿದ್ರು ಎಲ್ಲ ಜನರಿಗೆ ಮನವರಿಕೆ ಆಗೈತೆ. ಈಗ ಆಗಿದ್ದರಿಂದ ಎಲ್ಲರೂ ಸೇರಿ ಇವರೆಲ್ಲರೂ ಸೇರಿ ವಿನಯ್ ಕುಲಕರ್ಣಿ ಗೆಲ್ಸಿದ್ದಾರೆ. ಆ ವಿಶ್ವಾಸದಿಂದಲೇ ನಾ ಪೋಸ್ಟ್ ಹಾಕಿದ್ದೆ ನಾನು. ವಿನಯ್ ಕುಲಕರ್ಣಿ ಅವ್ರು ಗೆದ್ದೇ ಗೆಲ್ತಾರು. ಒಂದು ವೇಳೆ ಅವ್ರಿಗೆ ನಾವು ವಿನಯ್ ಕುಲಕರ್ಣಿ ಅಭಿಮಾನದಿಂದ ಅವ್ರಿಗೆ ನನ್ನ ಮಗನಿಗೆ ವಿನಯ್ ಅಂತೇಳಿ ಹೆಸರಿಟ್ಟಿದ್ದೆ, ಅವ್ರು ಏನಾದ್ರು ಸೋತ್ರೆ ನಾನು ವಿನಯ್ ಅನ್ನೋ ಹೆಸರನ್ನು ಬದಲಿ ಮಾಡಿ ನೀವು ಯಾರು ಏನು ಹೇಳ್ತೀರೋ ಅದೇ ಹೆಸರನ್ನು ಇಡ್ತೇನೆ. ನಾನು ಚಾಲೆಂಜ್ ಹಾಕಿದ್ದೆ ಅವ್ರಿಗೆ. ಅದರ ಪ್ರಕಾರ ವಿನಯ್ ಕುಲಕರ್ಣಿ ಅವ್ರಿಗೆ ಗೆದ್ದಿದ್ದಾರೆ. ನನ್ನ ಮಗನ ಹೆಸರು ಅಜರಾಮರ, ವಿನಯ್ ಕುಲಕರ್ಣಿ ಅನ್ನೋ ಹೆಸರು ವಿನಯ್ ಅಂತ ಖಾಯಂ ಆಗಿ ಉಳಿತದೆ ಅಂತೇಳಿ ನಾನು ಹೇಳ್ದೆ. ಏನು ಸನ್ಮಾನ್ಯ ಮೋದಿ ಅವರು ಏನು ಹೇಳಿದ್ರು ಜನತೆಗೆ ಜೈ ಶ್ರೀರಾಮ್ ಅಂಥೇಳಿ ಬಿ ಜೆ ಪಿಗೆ ವೋಟ್ ಹಾಕಂತ ಹೇಳಿದ್ರು. ಇವರ ದುರಾಡಳಿತವನ್ನು ನೋಡಿ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಬಾಂಧವರು ಹಿಂದೂಗಳು ಹೆಚ್ಚಾಗಿ ಬಿ ಜೆ ಪಿಗೆ ತಕ್ಕ ಪಾಠವನ್ನು ಕಲಿಸಿ ಇವತ್ತು ಕಾಂಗ್ರೆಸ್ನ 135 ಸೀಟನ್ನು ಆರಿಸಿ ತಂದಿದ್ದಾರೆ. ಅದು ಅಲ್ಲದೆ ನಮ್ಮ ವಿನಯ್ ಕುಲಕರ್ಣಿ ಅವರು ಬೆಳಗಾವಿ ಉಸ್ತುವಾರಿಯನ್ನು ತೆಗೆದುಕೊಂಡು ಅಲ್ಲಿ 11 ಕ್ಷೇತ್ರಗಳನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮತ್ತು ಅವರು ಖುದ್ದಾಗಿ 4 ಕ್ಷೇತ್ರಗಳಲ್ಲಿ ಅವರು ಹೇಳಿದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಅವು ಕೂಡ ಆರಿಸಿ ಬಂದಿದ್ದಾರೆ. ಆ ಒಂದು ಮಾನದಂಡವನ್ನು ಇಟ್ಟುಕೊಂಡು ಹೈಕಮಾಂಡ್ನವರು ನಮ್ಮ ವಿನಯ್ ಕುಲಕರ್ಣಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.